ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ ಬರ್ರಿ. ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಹುಬ್ಬಳ್ಳಿ ಧಾರವಾಡದ ನಡಕ ಈ ಚಿಗರಿ ಬಸ್ ಅಡ್ಡಾಡಕತ್ತ ಮ್ಯಾಲ ಮಂದಿ ಹೆದರ್ಕೊಂತ ಅಡ್ಡಾಡುವಂಗಾಗೈತಿ ನೋಡ್ರಿ. ಇವತ್ತು ಈ ಬಸ್ನ್ಯಾಗ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ತಿ ಬಿಟ್ಟಿತ್ತ. ಅವಾಗ ಡ್ರೈವರ್ ಒಂದಿಟ್ಟು ತಲೆ ಓಡಿಸಿ ಬಸ್ ನಿಲ್ಲಿಸಿದ್ದಕ್ಕೆ ಒಂದು 30ಕ್ಕಿಂತ ಹೆಚ್ಚು ಮಂದಿ ಜೀವ ಉಳಿದೈತಿ ನೋಡ್ರಿ. ಧಾರವಾಡದಿಂದ ಹುಬ್ಬಳ್ಳಿ ಕಡೆಗೆ ಬರಾಕತ್ತಿದ್ದ ಬಸ್ಸು ಹುಬ್ಬಳ್ಳಿ APMC BRTS ಬಸ್ ಸ್ಟ್ಯಾಂಡ್ ಹಂತಕ್ಕೆ ಬರುತ್ತೆ ಅಂದ್ರೆ ಬಸ್ನ್ಯಾಗ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ತಿ ಬಿಟ್ಟಿತ್ತ. ಅವಾಗ ಡ್ರೈವರ್ ಗಾಡಿ ನಿಲ್ಲಿಸಿ ಎಲ್ಲ ಮಂದಿನ ಕೆಳಗಿಳಿಸಿ ಎಲ್ಲರದ್ದು ಜೀವ ಉಳಿಸ್ಯಾರ. ಬಾಳ ವರ್ಷದ ಮ್ಯಾಲ ಸ್ವಾಮಾರ ದಿನ ಹುಬ್ಬಳ್ಳಿಯಾಗ ಮುಸ್ಲಿಂ ಧರ್ಮಗುರುಗಳ ಸಮಾವೇಶ ನಡೆದಿತ್ತು. ಆ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ರು. ASI ಉಗ್ರರ ಜೊತೆ ನಂಟು ಇದ್ದವರು ಈ ವೇದಿಕೆ ಮ್ಯಾಲ ಇದ್ರು ಅಂತ ಹೇಳಿ ಅವತ್ತಿಂದ ಒಂದು ಫೋಟೋನ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ವೈರಲ್ ಮಾಡಿ ICS ಉಗ್ರರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚಿಕೊಂಡಾರು ಅಂತ ಆರೋಪ ಮಾಡ್ಯಾರ. ಈ ಆರೋಪಕ್ಕೆ ಮುಸ್ಲಿಂ ಧರ್ಮಗುರುಗಳು ರಾಷ್ಟ್ರೀಯ ಗುಪ್ತಚರ ಇಲಾಖೆ ಹಂತಕ್ಕೆ ಉಗ್ರರ ಜೊತೆ ಸಂಪರ್ಕ ಇದ್ದಾರದು ಲಿಸ್ಟ್ ಇರ್ತೈತಿ. ಅದು ಆಯಾ ರಾಜ್ಯದ ಪೊಲೀಸರಿಗೂ ಕೊಟ್ಟಿರ್ತಾರ. ಹಿಂಗಿದ್ದಾಗಿ ಅವ್ರನ್ನ ಹೆಂಗೆ ಒಳಗೆ ಬಿಡ್ತಾರ? ಇವರೆಲ್ಲ ಹೇಳೋದು ಸುಳ್ಳು ಐತಿ, ಶಾಸಕರು ಮಾಡ್ತಿರೋ ಆರೋಪ ಸುಳ್ಳು ಅಂತ ಹೇಳ್ಯಾರ. ಮುಸ್ಲಿಂ ಹಿತರಕ್ಷಣೆ ಮಾಡ್ತೀನಿ ಅಂತ ಸಿಎಂ ಹೇಳ್ಯಾರ. ಅದನ್ನ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಮರ್ಥಿಸಿಕೊಂಡಾರ. ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವರವರ ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳೋದು ಸಹಜ. ಇಲ್ಲಿ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳಕ್ಕೇತೇನು? ಅದನ್ನ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಬಿಟ್ಟ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರನ ಅಧಿವೇಶನದಾಗ ಚರ್ಚೆ ಆಗುವಂಗ ಮಾಡಬೇಕು ಅಂತ ಅಂದಾರ. ಈ ಯತ್ನಾಳ ಹುಚ್ಚೋ ಏನು ಶಾನೇನೋ ಅನ್ನೋದು ತಿಳಿದಂಗಾಗೈತಿ ಅಂತ ಹುಬ್ಬಳ್ಳಿಯಾಗ ಮಾಜಿ ಸಚಿವ ಮತ್ತು ಮನೆ ನಡೆದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದ ಉಸ್ತುವಾರಿ AM ಹಿಂಡಸಗೇರಿ ಹೇಳ್ಯಾರ. ಸಮಾವೇಶದಾಗ ASI ಉಗ್ರರ ಜೊತೆ ನಂಟಿದ್ದವರು ಇದ್ರು ಅಂತ ಯತ್ನಾಳ ಮಾಡಿದ ಆರೋಪ ಸುಳ್ಳು. ಯತ್ನಾಳ ಮನುಷ್ಯಗೆ ಬಂದಂಗೆ ಮಾತಾಡು ಮನುಷ್ಯ. ಈಗ ಅವ್ರು ಮಾಡಿದ ಆರೋಪ ಸಣ್ಣದಲ್ಲ, ಇದೆಲ್ಲ ಸುಳ್ಳು ಅಂತ ಅಂದಾರ. ಅವರಿಗೆ ದೇವರು ಚಲೋ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾನು ದೇವ್ರಂತೇಳಿ ಬೇಡ್ಕೋತೀನಿ ಅಂತ ಅಂದಾರ. ಹುಬ್ಬಳ್ಳಿ ಚಿಟ್ಕುಬ್ಬಿ ದವಾಖಾನ್ಯಾಗೂ ದೊಡ್ಡ ದೊಡ್ಡದು ಆಪರೇಷನ್ ಮಾಡಿ ಮಂದಿ ಜೀವ ಉಳಿಸಾಕತ್ತಾರ ನೋಡ್ರಿ. ಕ್ಯಾನ್ಸರ್ ಗಡ್ಡಿ, ಲ್ಯಾಪ್ರೋಸ್ಕೋಪಿ ಅಂತ ದೊಡ್ಡ ದೊಡ್ಡ ಆಪರೇಷನ್ಗಳನ್ನು ಒಂದು ವಾರದಾಗ ಮಾಡಿ ಪಾಲಿಕೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರು 3 ಮಂದಿ ಹೆಣ್ಮಕ್ಳು ಜೀವ ಉಳಿಸ್ಯಾರ ನೋಡ್ರಿ. ಈ ದವಾಖಾನೆ ಬರೀ ಹೆರಿಗೆ ಆಸ್ಪತ್ರೆ ಅಲ್ಲ, ಇಲ್ಲಿನೂ ಎಲ್ಲ ರೀತಿ ದೊಡ್ಡ ದೊಡ್ಡ ರೋಗ ವಾಸಿ ಮಾಡ್ತಾರೋ ಮಂದಿ ಇಂಥ ಗೌರ್ಮೆಂಟ್ ದವಾಖಾನೆ ಉಪಯೋಗ ತಗೋಬೇಕು ಅಂತ ಡಾಕ್ಟರು ಸಲಹೆ ಕೊಟ್ಟಾರ. ಹುಬ್ಬಳ್ಳಿ ಧಾರವಾಡ ಹಿಡ್ಕೊಂಡ ಸುತ್ತಮುತ್ತಲ ಹಳ್ಳಿಯಾಗೂ ಇತ್ತಿತ್ತಲಾಗ ಡೆಂಗ್ಯೂ ಜ್ವರ ಹೆಚ್ಚಾಗೈತ್ರಿ. ಈ ಡೆಂಗ್ಯೂ ಜ್ವರಕ್ಕೆ ಹೆದರಿ ಮಂದಿ KIMS ಚಿಟ್ಕುಬ್ಬಿ ದವಾಖಾನೆಗೆ ಮುಗಿಬಿದ್ದಾರ. ಈ ಜ್ವರದ ಹಾವಳಿ ಹೆಚ್ಚಾಗಿದ್ದಕ್ಕೆ ಮಂದಿನೂ ಹೆದರಾಕತ್ತಾರ. ಇನ್ನು ದವಾಖಾನೆಗೆ ಬಂದವರಿಗೆ ಚಿಕಿತ್ಸೆ ಕೊಟ್ಟ ಡಾಕ್ಟರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಮಾಹಿತಿನೂ ಕೊಡಾಕತ್ತಾರ. ಎಲ್ಲರೂ ಒಂದಿಟ್ಟು ಹುಷಾರಾಗಿರಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಾಗ ನಮ್ಮ ರೈತರು ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕಾಮಗಾರಿಯನ್ನು ಶುರು ಮಾಡ್ರಿ, ರೈತರಿಗೆ 3 PS 12 ತಾಸು ಕರೆಂಟ್ ಕೊಡ್ರಿ, ಇನ್ನು ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸ್ರಿ ಅಂತ ಮನವಿ ಕೊಟ್ಟಾರ. ಅವಾಗ ಸಿಎಂ ಸಾಹೇಬರು ನಿಮ್ಮ ಜಿಲ್ಲೆಗೆ ಚಲೋ ಸಚಿವರನ್ನ ಕೊಟ್ಟೀವಿ, ಅವರೆಲ್ಲ ನೋಡ್ಕೋತಾರು ಅಂತ ಸಚಿವ ಸಂತೋಷ್ ಲಾಡವರ ಕಾರ್ಯವೈಖರಿನ ಹೊಗಳ್ಯಾರ. ಕಲಘಟಗಿ ಪಟ್ಟಣದ ಬಮ್ಮಿಗಟ್ಟಿ ಸರ್ಕಲ್ನ್ಯಾಗ ದಿನಾ ಮಕ್ಕಳು ಸಾಲಿಗೆ ಹೋಗಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ದಾಟಾಕ ಕೈಯಾಗ ಜೀವ ಹಿಡ್ಕೊಂಡು ಅಡ್ಡಾಡುವಂಗಾಗೈತಿ. ಇಲ್ಲಿ ಆಗಾಗ ಆಕ್ಸಿಡೆಂಟು ಅಕ್ಕಿರ್ತಾವು. ಇಷ್ಟಾದ್ರೂ ಈ ಸರ್ಕಲ್ನ್ಯಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಇಲ್ಲ. ದೌಡ ನಮ್ಮ ಜನಪ್ರತಿನಿಧಿಗಳು ದೊಡ್ಡ ಮಟ್ಟದ ಅನಾಹುತ ಆಗೋಕ್ಕಿಂತ ಮೊದ್ಲು ಇಲ್ಲೊಂದು ಮೇಲ್ಸೇತುವೆ ಮಾಡ್ರಿ, ಮಂದಿ ಜೀವದ ಜೊತೆ ಆಟ ಆಡಬೇಡ್ರಿ. ಕೇಂದ್ರ ಸರ್ಕಾರ ದೇಶದಾಗಿರೋ ಎಲ್ಲ ಗಾಡಿಗಳಿಗೂ ಒಂದೇ ಮಾದರಿ HSRP ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಹಾಕಬೇಕು ಅಂತ ರೂಲ್ಸ್ ಮಾಡೈತಿ. ಈ ನಂಬರ್ ಪ್ಲೇಟು ಮೆಟಲ್ನಿಂದ ಮಾಡಿ ಇದ್ರಾಗಿರೋ ನಂಬರ್ಗಳನ್ನ ಪಂಚಿಂಗ್ ಮಾಡಿರ್ತಾರೆ. ಹೀಗಾಗಿ ಈ ನಂಬರ್ ಪ್ಲೇಟ್ ಮ್ಯಾಗಿನ ಅಕ್ಷರಗಳು ಯಾವ ಕಾರಣಕ್ಕೂ ಅಳಕುವುದಿಲ್ಲ. ಮತ್ತು ಈ ನಂಬರ್ ಪ್ಲೇಟ್ ರೆಡಿ ಮಾಡುವಾಗ ನಂಬರ್ ಪ್ಲೇಟ್ನ್ಯಾಗ ಇನ್ನೊಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಗಾಡಿದು ಫುಲ್ ದಾಖಲೆ ಹಿಡ್ಕೊಂಡು ಗಾಡಿ ಜೆಸ್ಸಿ ಮತ್ತು ಇಂಜಿನ್ ನಂಬರು ಇರ್ತೈತಿ. ಈ ನಂಬರ್ ಪ್ಲೇಟ್ಗಳು ಆಯಾ ಕಂಪನಿ ವಾಹನದ ಡೀಲರ್ ಕಡೆ ಸಿಗ್ತಾವು. ಇನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ವೆಬ್ಸೈಟ್ನಾಗೂ ಪಿ ತುಂಬಿದ್ರೆ ಈ ನಂಬರ್ ಪ್ಲೇಟ್ ಸಿಗ್ತಾವು. ನಾನು ಸಿಎಂ ಸಿದ್ದರಾಮಯ್ಯನವರ ವಕ್ತಾರ ಅಲ್ಲ ಅಂತ ಹುಬ್ಬಳ್ಳಿಯಾಗ ವಿಧಾನ ಪರಿಷತ್ ವಿರೋಧ ಪಕ್ಷದ ಮಾಜಿ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡ BK ಹರಿಪ್ರಸಾದ್ ಪರೋಕ್ಷವಾಗಿ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕ್ಯಾರ.
ಮುಸ್ಲಿಂ ಸಮುದಾಯ ಹೇಳಿಕೆ ಸಂಬಂಧ ಮಾತಾಡಕ ನಾನು ಸಿಎಂ ಸಿದ್ದರಾಮಯ್ಯನವರ ವಕ್ತಾರ ಅಲ್ಲ ಸಿದ್ದರಾಮಯ್ಯ ಅವರಿಗೆ ಬಾಳ ಅನುಭವ ಐತಿ ಅವರಿಗೆ ಬಾಳ ಮಾಹಿತಿ ಇರ್ತೈತಿ ಅದಕ್ಕೆ ನೀವು ಅವರನ್ನ ಕೇಳ್ರಿ ಅಂತ ಹೇಳಿ ಮಾಧ್ಯಮದವರಿಗೆ ಹೇಳಾರ ಮತ್ತೆ ನಾನು ಇಲ್ಲಿ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡಕತ್ತಿಲ್ಲ ಅಂತಾನು ಅಂದಾರ ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ ನಮಸ್ಕಾರ